नमस्कार केसीएन वार्ते स्वागत मोदलिगे मुख्यांशगळु कुंबळेयल्लि कोले प्रकरणद आरोपी निगूढवागि गायगोंडु मृतपट्ट स्थितियल्लि पत्ते कुंबळे शांतिपळ्ळद रशीद्नन्नु पोदेयल्लि तलेय मेले कल्लु हाकि कोलेगैद स्थितियल्लि पत्ते माडलागिरुवुदु वंदे भारत रैलुगळल्लि शुचीकरण इन्नु 14 निमिषगळल्लि रैलन्नु वेगवागि मुंदिन प्रयाणक्के सिद्धगोळिसलु 14 मिनिट मिराकल् एंब हेसरिनल्लि होस योजने राज्य जूनियर नेटबॉल चैंपियनशिप समापन प्रशस्ति प्रदान समारंभ कासरगोड नगरसभा चेयरमैन एडवोकेट वीएम मुनीर उद्घाटने अक्षय उद्यमी स्वतंत्र संघटन फेस सेक्रेटरियेट मेरवण धरणी माजी संसद पन्नयन रवींद्रन उद्घाटने जिला कांग्रेस समितिया नेतृत्व में डीसीसी कचेरी गांधी जयंती दिन आचरण संसद राजमोहन उन्नितान रवरिंद उद्घाटने ವಾರ್ತೆಗಳು ವಿವರವಾಗಿ ಕಾಸರಗೋಡು ಕುಂಬಳಿಯಲ್ಲಿ ಕೊಲೆ ಪ್ರಕರಣದ ಆರೋಪಿಯನ್ನು ನಿಗೂಢವಾಗಿ ಗಾಯಗೊಂಡು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು ಕುಂಬಳೆ ಶಾಂತಿಪಳ್ಳದ ರಶೀದ್ ಎಂಬ ಸಮೂಸಾ ರಶೀದ್ನನ್ನು ಪೊದೆಯಲ್ಲಿ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆಗೈದ ಸ್ಥಿತಿಯಲ್ಲಿ ಪತ್ತೆ ಮಾಡಿರುವುದು ಘಟನೆಯಲ್ಲಿ ಹಲವು ಪ್ರಕರಣಗಳಲ್ಲಿ ಆರೋಪಿಯು ರಶೀದ್ನ ಸ್ನೇಹಿತನೂ ಆಗಿರುವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಸೂಚನೆ ಕೊಲೆ ಪ್ರಕರಣದ ಆರೋಪಿ ಪೊದೆಯಲ್ಲಿ ನಿಗೂಢವಾಗಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು ಕುಂಬಳೆ ಶಾಂತಿಪಳ್ಳ ನಿವಾಸಿ ಅಬ್ದುಲ್ ರಶೀದ್ ಎಂಬ ಸಮೂಸಾ ರಶೀದ್ ಎಂಬಾತನ ಮೃತದೇಹ ಪತ್ತೆ ಮಾಡಲಾಗಿರುವುದು ಐಎಚ್ಆರ್ಡಿ ಕಾಲೇಜಿನ ಹಿಂಭಾಗದ ಮೈದಾನದ ಬಳಿಯ ಪೊದೆಯಲ್ಲಿ ಮೃತದೇಹವನ್ನು ಪತ್ತೆ ಮಾಡಲಾಯಿತು ಕಾಸರಗೋಡಿನ ಶಾನು ಕೊಲೆ ಪ್ರಕರಣದ ಮೊದಲ ಆರೋಪಿ ರಶೀದ್ ಮೈದಾನದಲ್ಲಿ ಆಟವಾಡಲು ಬಂದ ಮಕ್ಕಳು ರಕ್ತದ ಕಲೆ ಮೊದಲು ಕಂಡಿರುವುದು ತದನಂತರ ಸ್ಥಳೀಯರು ನಡೆಸಿದ ತನಿಖೆಯಲ್ಲಿ ಪೊದೆಯಲ್ಲಿ ಮೃತದೇಹ ಪತ್ತೆ ಮಾಡಲಾಯಿತು ತಲೆಗೆ ಗಾಯಗಳಾಗಿ ರಕ್ತಮಯವಾಗಿತ್ತು ಮೃತದೇಹ ನಂತರ ಕುಂಬಳೆ ಪೊಲೀಸರು ಆಗಮಿಸಿ ತನಿಖೆ ಆರಂಭಿಸಿದ್ದಾರೆ ಕೊಲೆ ಎಂಬುದು ಪೊಲೀಸರ ಪ್ರಾಥಮಿಕ ತೀರ್ಮಾನ ಹಲವು ಪ್ರಕರಣಗಳಲ್ಲಿ ಆರೋಪಿಯಾದ ಯುವಕನ ಕೈವಾಡವಿದೆ ಘಟನೆಯ ಹಿಂದೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಶ್ವಾನದಳ ಮತ್ತು ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ 2019 ರಲ್ಲಿ ಶಾನು ಕೊಲೆ ಪ್ರಕರಣ ನಡೆದಿತ್ತು ಕಾಸರಗೋಡು ನಾಯಕ ರಸ್ತೆ ಬಳಿಯ ಜನರು ವಾಸವಿಲ್ಲದ ಸ್ಥಳದಲ್ಲಿ ಬಾವಿಯಲ್ಲಿ ಶಾನುವನ್ನು ಕೊಲೆಗೈದು ಹಾಕಲಾಗಿತ್ತು ಸೀಳಿ ಕೊಲೆ ಮಾಡಲಾಗಿತ್ತು ಮಾದಕ ವಸ್ತುಗಳ ಮಾರಾಟದ ವಿವಾದ ಕೊಲೆಗೆ ಕಾರಣವಾಗಿತ್ತು ಜಾಮೀನಿನ ಮೇಲೆ ಹೊರಗಿರುವ ಆರೋಪಿ ವಿದ್ಯಾನಗರದ ಬಾಡಿಗೆ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿದ್ದನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇತ್ತೀಚೆಗೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು ರಶೀದ್ ವಿರುದ್ಧ ಕುಂಬಳೆ ಕಾಸರಗೋಡು ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿವೆ ನ್ಯೂಸ್ ಬ್ಯೂರೋ ಕಾಸರಗೋಡು ವಂದೇ ಭಾರತ್ ರೈಲುಗಳಲ್ಲಿ ಶುಚೀಕರಣ ಇನ್ನು 14 ನಿಮಿಷಗಳಲ್ಲಿ ರೈಲನ್ನು ವೇಗವಾಗಿ ಮುಂದಿನ ಪ್ರಯಾಣಕ್ಕೆ ಸಿದ್ಧಗೊಳಿಸಲು 14 ಮಿನಿಟ್ ಮಿರಾಕಲ್ ಎಂಬ ಹೆಸರಿನಲ್ಲಿ ಹೊಸ ಯೋಜನೆಗೆ ಚಾಲನೆ ದೊರಕಿತು ಕಾಸರಗೋಡು ರೈಲ್ವೆ ನಿಲ್ದಾಣದಲ್ಲಿ ಪ್ರತಿ ಕೋಚ್ಗೆ 3 ಮಂದಿಯಂತೆ 48 ಮಂದಿಯನ್ನು ಸೇರಿಸಿ ಯೋಜನೆಯ ಭಾಗವಾಗಿ ವಂದೇ ಭಾರತ್ನಲ್ಲಿ ಮೊದಲ ಶುಚೀಕರಣ ನಡೆಸಲಾಯಿತು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಇರುವ ವಂದೇ ಭಾರತ್ ರೈಲುಗಳನ್ನು ಸ್ವಚ್ಛಗೊಳಿಸಲು ಐತಿಹಾಸಿಕ ಕ್ರಮಗಳೊಂದಿಗೆ ರೈಲ್ವೆ ವಂದೇ ಭಾರತ್ ರೈಲಿನ ಶುಚೀಕರಣ ಇನ್ನು 14 ನಿಮಿಷಗಳಲ್ಲಿ ನಡೆಯಲಿದೆ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಅಂಗವಾಗಿ 14 ಮಿನಿಟ್ಗಳ ಮಿರಾಕಲ್ ಎಂಬ ಹೆಸರಿನಲ್ಲಿ ಹೊಸ ಯೋಜನೆಗೆ ಅಕ್ಟೋಬರ್ 1 ರಂದು ಚಾಲನೆ ನೀಡಲಾಯಿತು ಇದಾದ ನಂತರ ಈ ರೈಲು ಮುಂದಿನ ಪ್ರಯಾಣಕ್ಕೆ ಹೊರಡಲಿದೆ ಇದರ ಭಾಗವಾಗಿ ಕಾಸರಗೋಡು ರೈಲು ನಿಲ್ದಾಣದಲ್ಲಿ 16 ಕೋಚ್ಗಳಿರುವ 20633 ಸಂಖ್ಯೆಯ ಕಾಸರಗೋಡು ತಿರುವನಂತಪುರ ವಂದೇ ಭಾರತ್ ಎಕ್ಸ್ಪ್ರೆಸ್ 48 ಪುರುಷರನ್ನು ಸೇರಿಸಿ 14 ನಿಮಿಷಗಳಲ್ಲಿ ಸ್ವಚ್ಛಗೊಳಿಸಲಾಯಿತು ಪ್ರತಿ ಕೋಚ್ಗೆ 3 ಜನರನ್ನು ನೇಮಿಸಲಾಗಿದೆ ಪಾಲಕ್ಕಾಡ್ ಅಡಿಷನಲ್ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಸಕೀರ್ ಹುಸೇನ್ ಸ್ವಚ್ಛತಾ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸಿ ರೈಲು ಪ್ರಯಾಣವನ್ನು ಸಮಯಕ್ಕೆ ಸರಿಯಾಗಿ ಆನಂದದಾಯಕ ಮತ್ತು ಆರೋಗ್ಯಕರವಾಗಿಸುವಲ್ಲಿ ಈ ಯೋಜನೆಯ ಮಹತ್ವವನ್ನು ವಿವರಿಸಿದರು ಈ ಉಪಕ್ರಮವು ಜಪಾನ್ನ ಒಸಾಕ್ ಮತ್ತು ಟೋಕಿಯೋದಂತಹ ವಿವಿಧ ನಿಲ್ದಾಣಗಳಲ್ಲಿ 7 ನಿಮಿಷಗಳ ಶುಚಿಗೊಳಿಸುವ ಪರಿಕಲ್ಪನೆಯನ್ನು ಆಧರಿಸಿದೆ ಅಲ್ಲಿ ಪ್ರತಿ ಬುಲೆಟ್ ಟ್ರೈನ್ ಅನ್ನು ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು 7 ನಿಮಿಷಗಳಲ್ಲಿ ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತದೆ ಕೋಚಿಂಗ್ ಆಫೀಸರ್ ಭೀಮಾನೋಜ್ ಕೋಆರ್ಡಿನೇಟರ್ಗಳಾದ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ಗಳಾದ ಪ್ರವೀಣ್ ಅಮಲ್ ಥಾಮಸ್ ಬಿನು ಜಾರ್ಜ್ ನೇತೃತ್ವ ವಹಿಸಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕೇರಳ ನೆಟ್‌ಬಾಲ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ 2 ದಿನಗಳ ಕಾಲ ನಡೆಸಲಾದ ರಾಜ್ಯ ಜೂನಿಯರ್ ನೆಟ್‌ಬಾಲ್ ಚಾಂಪಿಯನ್‌ಶಿಪ್ ಸಮಾಪನಗೊಂಡಿತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಾಸರಗೋಡು ನಗರಸಭಾ ಚೇರ್ಮನ್ ಅಡ್ವೊಕೇಟ್ ವಿಎಂ ಮುನೀರ್ ಉದ್ಘಾಟಿಸಿದರು ತಳಂಗರ ಗವರ್ನಮೆಂಟ್ ಮುಸ್ಲಿಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಕೇರಳ ನೆಟ್‌ಬಾಲ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ 2 ದಿನಗಳ ಕಾಲ ನಡೆದ 29ನೇ ರಾಜ್ಯ ಜೂನಿಯರ್ ನೆಟ್‌ಬಾಲ್ ಚಾಂಪಿಯನ್‌ಶಿಪ್ ಸಮಾಪನಗೊಂಡಿತು 14 ಜಿಲ್ಲೆಗಳಲ್ಲಿನ ಬಾಲಕ ಮತ್ತು ಬಾಲಕಿಯರ ತಂಡಗಳು ಚಾಂಪಿಯನ್‌ಶಿಪ್‌ನಲ್ಲಿ ಭಾಗವಹಿಸಿದ್ದರು
ಬಾಲಕರ ವಿಭಾಗದಲ್ಲಿ ಕೋಳಿಕೋಡ್ ತಂಡ ಪ್ರಥಮ, ತಿರುವನಂತಪುರ ತಂಡ ದ್ವಿತೀಯ, ಆಲಕುಳ ಹಾಗೂ ಎರ್ನಾಕುಳ ತಂಡ ತೃತೀಯ ಸ್ಥಾನ ಪಡೆಯಿತು. ಬಾಲಕಿಯರ ವಿಭಾಗದಲ್ಲಿ ಪತ್ತನಂತಿಟ್ಟ ತಂಡ ಪ್ರಥಮ, ಪಾಲಕ್ಕಾಡ್ ತಂಡ ದ್ವಿತೀಯ, ಆಲಪುಳ ಹಾಗೂ ತ್ರಿಶೂರ್ ತಂಡ ತೃತೀಯ ಸ್ಥಾನ ಗಳಿಸಿತು. ಬಾಲಕರ ವಿಭಾಗದಲ್ಲಿ ಕೋಳಿಕೋಡ್ ತಂಡದ ಮೊಹಮ್ಮದ್ ಇರ್ಫಾನ್ ಉತ್ತಮ ಆಟಗಾರರಾಗಿ ಆಯ್ಕೆಯಾದರು. ಬಾಲಕಿಯರ ವಿಭಾಗದಲ್ಲಿ ಪಾಲಕ್ಕಾಡ್ ತಂಡದ ಶ್ರುತಿ ಉತ್ತಮ ಆಟಗಾರ್ತಿಯಾಗಿ ಆಯ್ಕೆಯಾದರು. ಕಾಸರಗೋಡು ನಗರಸಭೆ ಚೇರ್ಮನ್ ಅಡ್ವೊಕೇಟ್ ವಿಎಂ ಮುನಿರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಕಾಸರಗೋಡು ಸಿಐ ಅಜಿತ್ ಕುಮಾರ್ ಮುಖ್ಯ ಅತಿಥಿಯಾಗಿದ್ದರು. ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ನಜ್ಮುದ್ದೀನ್ ಅಧ್ಯಕ್ಷತೆ ವಹಿಸಿದ್ದರು. ಟೂರ್ನಮೆಂಟ್ ಸಮಿತಿ ಚೇರ್ಮನ್ ಕೆಎಂ ಹನೀಫ್ ಸ್ವಾಗತಿಸಿದರು. ಅಸೋಸಿಯೇಷನ್ ರಾಜ್ಯ ಖಜಾಂಜಿ ಯುಪಿ ಸಾಬಿರ, ಉಪಾಧ್ಯಕ್ಷ ಎಸ್ ಶಶಿಧರನ್ ನಾಯರ್, ಕೇರಳ ಸ್ಪೋರ್ಟ್ಸ್ ಕೌನ್ಸಿಲ್ ಪ್ರತಿನಿಧಿ ಪ್ರೊಫೆಸರ್ ರಘುನಾಥ್, ಜಿಲ್ಲಾ ಕ್ರೀಡಾ ಮಂಡಳಿ ಕಾರ್ಯದರ್ಶಿ ಸುದೀಪ್ ಬೋಸ್, ದನೇಶ್ ಕುಮಾರ್, ನೌಫಲ್ ತಾಯಲ್, ಅನ್ವರ್ ಎನ್ಕೆ ಮಾತನಾಡಿದರು. ಸಂಘಟನಾ ಸಮಿತಿ ಸಂಚಾಲಕ ಅಬ್ದುಲ್ಲಾ ಸುನೈಸ್ ಧನ್ಯವಾದವಿತ್ತರು. ಚಾಂಪಿಯನ್ಶಿಪ್ ಅನ್ನು ಶಾಸಕ ಗೆನೆ ನಿಲ್ಲಿಕುನ್ ಉದ್ಘಾಟಿಸಿ ಮಾತನಾಡಿದರು. ಈ ಗ್ರೌಂಡಿನ ಒಂದು ಪ್ರತ್ಯೇಕತೆಯುಂಟು. ಈ ಗ್ರೌಂಡ್ ಎಂದು പറയുന്നത് ഫുട്ബോളിൻ്റെ ഈറ്റില്ലമാണ് എന്ന് പറഞ്ഞാൽ അതിൽ അതിശയോക്തിയില്ല. ഒരുപാട് പ്രഗത്ഭമതികളായ ഫുട്ബോൾ താരങ്ങളെ വാർത്തെടുത്ത ഒരു ഗ്രൗണ്ടാണ് ഈ ഗ്രൗണ്ട്. അപ്പോൾ ഈ ഗ്രൗണ്ടിന് ഇവിടെ നെറ്റ്ബോൾ എന്നത് ഒരു പുതിയ അനുഭവമാണ് എന്ന് ഞാനിവിടെ സൂചിപ്പിക്കുവാൻ ആഗ്രഹിക്കുകയാണ്. നിങ്ങൾക്ക് എല്ലാവർക്കും ഭാവിയിൽ ഈ നെറ്റ്ബോളിൽ നല്ല പ്രാഗൽഭ്യം തെളിയിച്ച് നല്ല താരങ്ങളായി സംസ്ഥാന തലത്തിലും ദേശീയ തലത്തിലും അതുപോലെ തന്നെ ലോകതലത്തിലും നല്ല കഴിവുകൾ തെളിയിക്കാൻ നിങ്ങൾക്ക് ഏവർക്കും സാധിക്കട്ടെ. ടൂർണമെന്റ് സമിതി ചെയർമാൻ കെ എം ഹനീഫ് അധ്യക്ഷത വഹിച്ചു. ടി എ ഷാഫി സ്വാഗതിച്ചു. ನೆಟ್ಬಾಲ್ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ನಜ್ಮುದ್ದೀನ್, ರಾಜ್ಯ ಖಜಾಂಜಿ ಯುಪಿ ಸಾಬಿರ, ರಾಜ್ಯ ಉಪಾಧ್ಯಕ್ಷ ಎಸ್ ಶಶಿಧರನ್, ತಳಂಗ್ರ ಶಾಲಾ ಪಿಟಿ ಅಧ್ಯಕ್ಷ ನೌಫಲ್ ತಾಯಲ್, ಕಾಸರಗೋಡು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಎನ್ ಅನ್ವರ್, ಮುಷ್ತಾಕ್, ಶರೀಫ್ ಮುಂತಾದವರು ಮಾತನಾಡಿದರು. ಸಂಘಟನಾ ಸಮಿತಿ ಕಾರ್ಯದರ್ಶಿ ದನೇಶ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಕ್ಷಯ ಉದ್ಯಮಿಗಳ ಸ್ವತಂತ್ರ ಸಂಘಟನೆಯಾದ ಫೇಸ್ ಸೆಕ್ರೆಟರಿಯೇಟ್ಗೆ ಮೆರವಣಿಗೆ ಹಾಗೂ ಧರಣಿ ನಡೆಸಿತು. ಮಾಜಿ ಸಂಸದ ಪನಯನ್ ರವೀಂದ್ರನ್ ಉದ್ಘಾಟಿಸಿದರು. ಅಕ್ಷಯ ಸೇವಾ ದರಗಳನ್ನು ಸಕಾಲವಾಗಿ ಪರಿಷ್ಕರಿಸಬೇಕು, ಅಕ್ಷಯಕ್ಕೆ ಮಾತ್ರವಾಗಿ ನಿರ್ದೇಶಕರನ್ನು ನೇಮಕ ಮಾಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಕ್ಷಯ ಉದ್ಯಮಿಗಳ ಸ್ವತಂತ್ರ ಸಂಘಟನೆಯಾದ ಫೇಸ್ ಸೆಕ್ರೆಟರಿಯೇಟ್ಗೆ ಮೆರವಣಿಗೆ ಮತ್ತು ಧರಣಿ ನಡೆಸಿತು. ಸೆಕ್ರೆಟರಿಯೇಟ್ ಮೆರವಣಿಗೆಯಲ್ಲಿ ಅನೇಕ ಅಕ್ಷಯ ಉದ್ಯಮಿಗಳು ಭಾಗವಹಿಸಿದ್ದರು. ಪ್ರಮೋದ್ ಕೆ ರಾಮ್ ಕಾಸರಗೋಡು, ಮಹರ್ಷ ಮಲಪುರ, ಅಬ್ದುಲ್ ನಾಸರ್, ಜೆಫರ್ಸನ್ ಮ್ಯಾಥ್ಯೂ, ಮ್ಯಾಥ್ಯೂ ಜಾನ್ ಕಣ್ಣೂರು, ಸಜಿನ್ ಕೊಲ್ಲಂ ಮುಂತಾದವರು ಮೆರವಣಿಗೆಗೆ ನೇತೃತ್ವ ವಹಿಸಿದ್ದರು. ನಂತರ ಸೆಕ್ರೆಟರಿಯೇಟ್ ಎದುರು ನಡೆದ ಧರಣಿಯನ್ನು ಮಾಜಿ ಸಂಸದ ಪನ್ಯನ್ ರವೀಂದ್ರನ್ ಉದ್ಘಾಟಿಸಿದರು. ഇത് അക്ഷയയിൽ എവിടെയും പോയാൽ നിങ്ങൾക്ക് പണത്തിൻ്റെ കാര്യത്തിൽ ഒരിക്കലും തർക്കമുണ്ടാകില്ല. അങ്ങനെ തർക്കമില്ലാതെ പ്രവർത്തിക്കുന്ന സ്ഥാപനം നിങ്ങൾ ആനുകൂല്യത്തിന് കൂടുതൽ ചോദിച്ചില്ല, പക്ഷേ ഗവൺമെൻറ്റിനോട് നിങ്ങൾ പറഞ്ഞത് നമ്മൾ ഒരുപാട് വിഷമിപ്പിക്കരുതെന്നല്ലേ? അത് വിഷമിപ്പിക്കുന്നത് ശരിയല്ല. കാരണം ജോലി എന്ന് പറയുന്നത് സ്വയം കണ്ടെത്തിയ ജോലിയാണ്. ആ ജോലിയിൽ അവരെ നിലനിർത്താൻ വേണ്ടിയാണ് സർക്കാർ ശ്രമിക്കേണ്ടത്. അതുകൊണ്ട് സർക്കാർ ഈ കാര്യത്തിൽ അനുകൂലമായ നടപടി സ്വീകരിക്കണമെന്നാണ് നിങ്ങളോടൊപ്പം എനിക്കും അഭ്യർത്ഥിക്കുന്നത്. ಫೇಸ್ ರಾಜ್ಯಾಧ್ಯಕ್ಷ ಸ್ಟೀಫನ್ ಜಾನ್ ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಭೀಮಪಳ್ಳಿ ರಾಶಿದ್, ಕಾಂಗ್ರೆಸ್ ಮುಖಂಡ ಅಡ್ವೊಕೇಟ್ ಕೃಷ್ಣಕುಮಾರ್, ಫೇಸ್ ರಾಜ್ಯ ಕಾರ್ಯದರ್ಶಿ ಸದಾನಂದನ್ ಮಾಸ್ಟರ್, ಸಿವೈ ನಿಶಾಂತ್, ಸಜಯ್ ಕುಮಾರ್, ಎನ್ ಸುದಿಲ್, ಸೋನಿ ಆಜಾದ್, ಬಿಂದು ಕಣ್ಣೂರ್, ಕಮಲ್ ದೇವ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಡಿಸಿಸಿ ಕಚೇರಿಯಲ್ಲಿ ಗಾಂಧಿ ಜಯಂತಿ ದಿನವನ್ನು ಆಚರಿಸಲಾಯಿತು. ಸಂಸದ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿದರು. ಡಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಗಾಂಧಿ ಜಯಂತಿ ದಿನವನ್ನು ಆಚರಿಸಲಾಯಿತು. ಸಂಸದ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿದರು. ನಮ್ಮ ರಾಷ್ಟ್ರಪಿತಾವಾಯ ಅದೇಹತೆ ಲೋಕ ರಾಷ್ಟ್ರಗಳು ಎತ್ತರ ಕಂಡು ಸ್ನೇಹಿಕ್ಕೂ ಬಹುಮಾನಿಕ್ಕೂ ಅದೇಹತೆ ರಾಷ್ಟ್ರೀಯ ಜೀವಿತ ಅಹಿಂಸಾ ಸಿದ್ಧಾಂತ ನಿರಾಹಾರ ಸಮರಂ ಈ ಸಮಾಧಾನತಿನ ವೇಂಡಿ ಕಾಂಕ್ಷಿಕ್ಕುವ ಲೋಕ ರಾಷ್ಟ್ರಗಳಕ್ಕೆ ಎತ್ತರ ಆದರವೋಡುಕೂಡಿಯ ನೋಕಿ ಕಾಣುವುದನ್ನು ഐക്യരാഷ്ട്രസഭയുടെ തീരുമാനത്തിൻ്റെ അടിസ്ഥാനത്തിൽ മനസ്സിലാക്കാം. ഈ ജന്മദിനം വളരെ ശക്തമായ ചില ചിന്തകൾ നമ്മുടെ മനസ്സിൽ
ഉരുത്തിരിഞ്ഞു വരുന്ന സാഹചര്യത്തിലാണ് നമ്മൾ ആഘോഷിക്കുന്നത്. കാരണം മഹാത്മാഗാന്ധി വിഭാവനം ചെയ്ത ഇന്ത്യ, മഹാത്മാഗാന്ധി സ്വപ്നം കണ്ട ഇന്ത്യ, ആ ഇന്ത്യ ഭാരതമാക്കാനുള്ള നീക്കത്തിലാണ് ചില ആളുകൾ. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. ವಿನೋದ್ ಕುಮಾರ್ ಪಳ್ಳೈಲ್ವೀಡ್, ಜೇಮ್ಸ್ ಐ ಸುರೇಶ್, ಜವಾದ್ ಪುತ್ತೂರ್, ಕರುಣ್ ತಾಪ ಉಪಸ್ಥಿತರಿದ್ದರು. ಎಂಸಿ ಪ್ರಭಾಕರನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಿಶ್ವ ಹಿಂದೂ ಪರಿಷತ್ನ 60ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಷ್ಟ್ರವ್ಯಾಪಕವಾಗಿ ನಡೆಸುವ ಶೌರ್ಯ ಜಾಗರಣ ರಥಯಾತ್ರೆ ಕಾಸರಗೋಡಿನಿಂದ ಪ್ರಯಾಣ ಆರಂಭಿಸಿತು. ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನದಿಂದ ಆರಂಭಿಸಿದ ಯಾತ್ರೆ ಅಕ್ಟೋಬರ್ 6ರಂದು ತಿರುವನಂತಪುರದಲ್ಲಿ ಸಮಾಪನಗೊಳ್ಳಲಿದೆ. ಸೇವೆ, ಸುರಕ್ಷತೆ ಮತ್ತು ಸಂಸ್ಕೃತಿಯ ಉದ್ದೇಶದಿಂದ ನಡೆಸುವ ರಥಯಾತ್ರೆಯ ಪರಿಕಲ್ಪನೆ ಮಾದಕ ವಸ್ತು ಮಾಫಿಯಾ, ಲವ್ ಜಿಹಾದ್ ಮತ್ತು ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಯುವಜನತೆಗೆ ಜಾಗೃತಿ ಮೂಡಿಸುವ ಉದ್ದೇಶವಾಗಿದೆ. ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನದಿಂದ ಆರಂಭವಾದ ಯಾತ್ರೆಯನ್ನು ಒಡಿಯೂರು ಮಠಾಧಿಪತಿಗಳಾದ ಗುರುದೇವನಂದ ಸ್ವಾಮೀಜಿ ಉದ್ಘಾಟಿಸಿದರು. ರವೇಶ್ ತಂತ್ರಿ ಕುಂಟಾರ್ ದೀಪ ಬೆಳಗಿಸಿದರು. ವಿಜಿ ತಂಬಿ ಅಧ್ಯಕ್ಷತೆ ವಹಿಸಿದ್ದರು. ഈ മഹത്തായ ഭജനം തള്ളുന്ന യുവ പ്രസ്ഥാനം ഉത്തർപ്രദേശിൽ ആരംഭിക്കുന്നത് ഇന്ന് 40-ാം ജന്മനാടാണ്. അതും ഒരു വലിയ പ്രത്യേകതയാണ്. ഇന്ന് നമുക്കറിയാം ഭാരതത്തിലൊട്ടാകെ, പ്രത്യേകിച്ച് നമ്മുടെ ദക്ഷിണ ഭാരതത്തിൽ യുവജനത നമ്മുടെ ദേശീയതയിൽ നിന്നും സംസ്കാരത്തിൽ നിന്നും സനാതനധർമ്മത്തിൽ നിന്നും അകന്ന് മദ്യത്തിലും മയക്കുമരുന്നിലും മറ്റ് വിധ്വംസവ പ്രവർത്തനങ്ങളിലും ഏർപ്പെട്ടുകൊണ്ടിരിക്കുന്ന ഒരു കാലമാണ്. അതിൽ നിന്ന് അവരെ മാറ്റി നേർവഴിക്ക് നയിക്കുക എന്നുള്ളൊരു വലിയ പദ്ധതിയാണ് ഈ ശൗര്യ ജാഗരണ രഥയാത്രയ്ക്ക് പിന്നിലുള്ളത്. ജില്ലയിലെ മദൂരു മദനന്തേശ്വര സിദ്ധിവിനായക ദേവസ്ഥാന, കാഞ്ഞങ്കാട് മറ്റു മാവുങ്കൽ എംബി കടകളിൽ സ്വാഗതപ്പെടുത്ത യാത്ര കണ്ണൂർ ജില്ലയെ പ്രവേശിച്ചു. ഒക്ടോബർ 6ന് തിരുവനന്തപുരത്തിൽ രഥയാത്ര സമാപനഗൊള്ളലിതെ. ന്യൂസ് ബ്യൂറോ കാസർഗോഡ്. ಮದೂರು ಗ್ರಾಮ ಪಂಚಾಯತ್ ಸಿಡಿಎಸ್ನ ನೇತೃತ್ವದಲ್ಲಿ ತಿರಿಗೆ ಸ್ಕೂಲ್ ಮೊದಲ ಹಂತದ ಬ್ಯಾಚ್ನ ಉದ್ಘಾಟನೆ ನಡೆಯಿತು. ಮದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋಪಾಲಕೃಷ್ಣ ಫ್ಲಾಗ್ ಆಫ್ ಮಾಡಿದರು. ಮದೂರು ಗ್ರಾಮ ಪಂಚಾಯತ್ ಸಿಡಿಎಸ್ನ ನೇತೃತ್ವದಲ್ಲಿ ತಿರಿಗೆ ಸ್ಕೂಲ್ ಮೊದಲ ಹಂತದ ವ್ಯಾಚ್ನ ಉದ್ಘಾಟನೆಯನ್ನು ಮದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋಪಾಲಕೃಷ್ಣ ನೆರವೇರಿಸಿದರು. ಅಭಿಪ್ರಾಯ ആൾക്കാരുണ്ടാവാം. അപ്പൊ ഇത് കാലി വിദ്യാഭ്യാസത്തിന് വേണ്ടിട്ടല്ല, ഞങ്ങളെ കുടുംബശ്രീയിൽ എന്തെല്ലാം നടപ്പിലാക്കാൻ പറ്റും, ആ ഇതാണ് തുടങ്ങുന്നത്. അപ്പൊ അതിന് നിങ്ങളെല്ലാവരും ഈ ക്ലാസ്സിലൂടെ നിങ്ങളെല്ലാവരും ഇത് പങ്കാളികളാണ്. ഇങ്ങോട്ട് പഞ്ചായത്തിൽ നല്ല നല്ല സംരംഭങ്ങൾ തുടങ്ങാൻ വേണ്ടിട്ട് നിങ്ങളെ കൊണ്ട് കഴിയണം. 7ನೇ ತರಗತಿಗಳಲ್ಲಾಗಿ 200 ಮಂದಿ ಭಾಗವಹಿಸುವ ತರಗತಿ ವಿವಿಧ ವಿಷಯಗಳನ್ನು ಆಧರಿಸಿ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ತರಗತಿ ಆರಂಭವಾಗಿ ಸಾಯಂಕಾಲ 4:30ರವರೆಗೆ ತರಗತಿಗಳು ನಡೆಯಲಿದ್ದು 11 ಶಿಕ್ಷಕರು ವಿಷಯಗಳನ್ನು ನಿಭಾಯಿಸಲಿದ್ದಾರೆ. ಮೊದಲ ಹಂತದ ತರಗತಿಯು ಎಸ್ಜಿಕೆಎಚ್ಎಸ್ ಕೂಡ್ಲು ಶಾಲೆಯಲ್ಲಿ ನಡೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಐಎಂಎ ಘಟಕದ ವೈದ್ಯರುಗಳಿಂದ ಕೇರಳದಲ್ಲೇ ಮೊದಲ ಬಾರಿಗೆ ಡಾಕ್ಟರ್ಸ್ ಯಕ್ಷಗಾನ, ನರಕಾಸುರ ಮೋಕ್ಷ ಎಂಬ ಯಕ್ಷಗಾನವನ್ನು ಪ್ರದರ್ಶಿಸಿರುವುದು. ಕಾಸರಗೋಡಿನ ಐಎಂಎ ಘಟಕದ ವಾರ್ಷಿಕ ಸಾಂಸ್ಕೃತಿಕ ಮಿಲನ ಕಾರ್ಯಕ್ರಮ. ಇದಕ್ಕಾಗಿ ವೈದ್ಯರೆಲ್ಲ ಸೇರಿ ಬಿಂದವಾಗಿ ಏನಾದರೂ ಮಾಡಬೇಕೆಂದು ಹೊರಟು ಕೈಗೊಂಡ ತೀರ್ಮಾನವೇ ಯಕ್ಷಗಾನ. ಬರ್ತಿ 1 ತಿಂಗಳ ತರಬೇತಿಯನ್ನಷ್ಟೇ ಪಡೆದು ನರಕಾಸುರ ಮೋಕ್ಷ ಎಂಬ ಯಕ್ಷಗಾನವನ್ನು ಪ್ರದರ್ಶಿಸಲಾಯಿತು. ಇದು ಕಾಸರಗೋಡು ಮಾತ್ರವಲ್ಲ, ಕೇರಳದ ಐಎಂಎ ಘಟಕದಲ್ಲೇ ವೈದ್ಯರೇ ನೀಡುವ ಪ್ರಪ್ರಥಮ ಯಕ್ಷಗಾನ ಪ್ರದರ್ಶನ.
ವೃತ್ತಿಯ ನಡುವೆ ಸಮಯ ಹೊಂದಿಸಿ ಪ್ರಾಕ್ಟೀಸ್ ನಡೆಸಿ ಚೊಚ್ಚಲ ಪ್ರದರ್ಶನದಲ್ಲಿ ಜನ ಮೆಚ್ಚುಗೆಯ ಪ್ರಶಂಸೆ ಪಡೆದ ವೈದ್ಯರ ಮನುಲ್ಲಸದ ಸ್ಫೂರ್ತಿ ಇತರೆಲ್ಲ ವೃತ್ತಿ ಕ್ಷೇತ್ರಕ್ಕೂ ಮಾದರಿಯಾಗಿದೆ. ನಗರದ ಪ್ರಸಿದ್ಧ ವೈದ್ಯರುಗಳಾದ ಡಾಕ್ಟರ್ ಹರಿಕಿರಣ್ ಬಂಗೇರ, ಡಾಕ್ಟರ್ ನಾರಾಯಣ ನಾಯ್ಕ್, ಡಾಕ್ಟರ್ ಜನಾರ್ದನ್ ನಾಯ್ಕ್ ಹಿಮಜಾ, ಡಾಕ್ಟರ್ ಮಾಯಾಮಲ್ಯ, ಡಾಕ್ಟರ್ ಜಯಶ್ರೀ ನಾಗರಾಜ್ ಭಟ್, ಡಾಕ್ಟರ್ ಕೆಕೆ ಶಾನ್ಭೋಗ್, ಡಾಕ್ಟರ್ ಕಾಸಿಂ, ಡಾಕ್ಟರ್ ಶ್ಯಾಮಲಾ ಶ್ಯಾಮ್ ಪ್ರಸಾದ್, ವಿಜಯಲಕ್ಷ್ಮಿ ಶಾನ್ಭೋಗ್, ಡಾಕ್ಟರ್ ಜ್ಯೋತಿ ನಾರಾಯಣ ನಾಯ್ಕ್ ವಿವಿಧ ಪಾತ್ರಗಳನ್ನು ಮಾಡಿದ್ದಾರೆ. ಕಿಶೋರ್ ಕೂಡ್ಲು ಮತ್ತು ರಂಜಿತ್ ಗೋಳಿಯಡ್ಕ ತರಬೇತಿ ಮಾರ್ಗದರ್ಶನ ನೀಡಿದ್ದಾರೆ. ಒಂದೂವರೆ ತಾಸಿನ ಪ್ರದರ್ಶನವನ್ನು ನಗರದ ಪ್ರಸಿದ್ಧ ವೈದ್ಯರುಗಳು ಮತ್ತವರ ಕುಟುಂಬ ವೀಕ್ಷಿಸಿ ಆಸ್ವಾದಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸಪ್ಲೈಕೋ ಐಎನ್ಟಿಯುಸಿ ಮತ್ತು ಮೋಟಾರ್ ವರ್ಕರ್ಸ್ ಐಎನ್ಟಿಯುಸಿ ಇದರ ಸಂಯುಕ್ತ ಆಶ್ರಯದಲ್ಲಿ ಕಾಸರಗೋಡು ಪ್ರೆಸ್ ಕ್ಲಬ್ ಜಂಕ್ಷನ್ನಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಡಿಸಿಸಿ ಸದಸ್ಯ ಕೆವಿ ದಾಮೋದರನ್ ಉದ್ಘಾಟಿಸಿದರು. ഏറ്റവും വലിയ സാമ്രാജ്യത്തിന്റെ രാജ്യമായ ബ്രിട്ടീഷുകാരിൽ നിന്നും ഇന്ത്യക്ക് സ്വാതന്ത്ര്യം നേടിത്തന്നതിന് നേതൃത്വം കൊടുത്തിട്ടുള്ള മഹാനാണ് മഹാത്മാവായിരുന്നു പ്രിയപ്പെട്ട മോഹൻദാസ് കരംചന്ദ് ഗാന്ധി. അദ്ദേഹത്തിൻ്റെ വ്യക്തിപരമായ നേതൃത്വത്തിലൂടെ പണ്ഡിറ്റ്ജിയുടെയും അതുപോലെ സർദാർ വല്ലഭായ് പട്ടേലിൻ്റെയും ഒക്കെ നേതൃത്വത്തിൽ ഇന്ത്യൻ ജനത നടത്തിയ തീരാധികമായ സ്വാതന്ത്ര്യ സമരത്തിൽ പങ്കെടുത്തിട്ടുള്ള എല്ലാ ദേശാഭിമാനികളെയും രക്തസാക്ഷികളെയും സ്മരിച്ചുകൊണ്ട് ഐഎൻടിയുസി രാജ്യസമിതി സദസ്യ ആർ വിജയകുമാർ അധ്യക്ഷത വഹിച്ചു. ಐಎನ್ಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಶಾಹುಲ್ ಹಮೀದ್, ಉಸ್ಮಾನ್ ಕಡಾವತ್, ಮೋಹನನ್ ಮಲ್ಲಂ, ರಾಮಕೃಷ್ಣನ್ ವಿ, ಸನಲ್ ರಾಜ್ ಮಾತನಾಡಿದರು. ಐಎನ್ಟಿಯುಸಿ ಮಂಡಲ ಅಧ್ಯಕ್ಷ ಹರೀಂದ್ರನ್ ಇರಕೋಡನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯ ಅಂಗವಾಗಿ ಹುತಾತ್ಮ ಯೋಧರಿಗೆ ಗೌರವ ಸೂಚಕವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಅಮೃತ ಉದ್ಯಾನವನ್ನು ರಚಿಸುವ ಗುರಿ ಹೊಂದಿರುವ ಅಭಿಯಾನದ ಅಂಗವಾಗಿ ನೀರ್ಚಾಲಿನಲ್ಲಿ ಲೀಡ್ ಬ್ಯಾಂಕ್ ನೇತೃತ್ವದಲ್ಲಿ ಅಮೃತ ಕಲಶ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಸೈನಿಕ ಕೃಷ್ಣ ನಾಯ್ಕ್ ಮಲ್ಲಡ್ಕ ಉದ್ಘಾಟಿಸಿದರು. ಎಸ್ಬಿಐ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಬಾಲಕೃಷ್ಣ, ಹಿರಿಯ ನಾಗರಿಕರಾದ ಶಿವಪ್ಪ ನಾಯ್ಕ್ ಓಣಿಯಡ್ಕ, ಬಾಲಕೃಷ್ಣ ದೊಡ್ಡಮೂಲೆ ಮುಖ್ಯ ಅತಿಥಿಗಳಾಗಿದ್ದು ಶುಭ ಹಾರೈಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ಥಳೀಯ ಸ್ವಸಹಾಯ ಸಂಘಟನೆಗಳ ಒಕ್ಕೂಟಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಲೀಡ್ ಬ್ಯಾಂಕ್ ಕಾಸರಗೋಡು ವಲಯ ಪ್ರಬಂಧಕ ಬಿಮಲ್ ಎನ್ವಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಲೀಡ್ ಬ್ಯಾಂಕ್ ಅಧಿಕಾರಿ ಹರೀಶ್ ಪುದುಕೋಳಿ ನೇತೃತ್ವ ವಹಿಸಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆಯಲ್ಲಿ ಕೊಲೆ ಪ್ರಕರಣದ ಆರೋಪಿ ನಿಗೂಢವಾಗಿ ಗಾಯಗೊಂಡು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ. ಕುಂಬಳೆ ಶಾಂತಿಪಳ್ಳದ ರಶೀದ್ನನ್ನು ಪೊದೆಯಲ್ಲಿ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆಗೈದ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಗಿರುವುದು. ವಂದೇ ಭಾರತ್ ರೈಲುಗಳಲ್ಲಿ ಶುಚೀಕರಣ ಇನ್ನು 14 ನಿಮಿಷಗಳಲ್ಲಿ. ರೈಲನ್ನು ವೇಗವಾಗಿ ಮುಂದಿನ ಪ್ರಯಾಣಕ್ಕೆ ಸಿದ್ಧಗೊಳಿಸಲು 14 ಮಿನಿಟ್ ಮಿರಾಕಲ್ ಎಂಬ ಹೆಸರಿನಲ್ಲಿ ಹೊಸ ಯೋಜನೆ. ರಾಜ್ಯ ಜೂನಿಯರ್ ನೆಟ್ಬಾಲ್ ಚಾಂಪಿಯನ್ಶಿಪ್ ಸಮಾಪನ. ಪ್ರಶಸ್ತಿ ಪ್ರದಾನ ಸಮಾರಂಭ ಕಾಸರಗೋಡು ನಗರಸಭಾ ಚೇರ್ಮನ್ ಅಡ್ವೊಕೇಟ್ ವಿಎಂ ಮುನೀರ್ ಅವರಿಂದ ಉದ್ಘಾಟನೆ. ಅಕ್ಷಯ ಉದ್ಯಮಿಗಳ ಸ್ವತಂತ್ರ ಸಂಘಟನೆಯಾದ ಫೇಸ್ ಸೆಕ್ರೆಟರಿಯೇಟ್ಗೆ ಮೆರವಣಿಗೆ ಹಾಗೂ ಧರಣಿ. ಮಾಜಿ ಸಂಸದ ಪನ್ನಯ್ಯನ್ ರವೀಂದ್ರನ್ ಉದ್ಘಾಟನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಡಿಸಿಸಿ ಕಚೇರಿಯಲ್ಲಿ ಗಾಂಧಿ ಜಯಂತಿ ದಿನ ಆಚರಣೆ. ಸಂಸದ ರಾಜಮೋಹನ್ ಉಣ್ಣಿತಾನ್ ರವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.